ಸಂಸಪ್ತಕ ಯೋಗದಿಂದಾಗಿ ಮೂರು ರಾಶಿಯವರ ಮೇಲೆ ಶನಿ ಮತ್ತು ಶುಕ್ರನ ಅನುಗ್ರಹ ಇರುತ್ತೆ. ನೋಡಿ, ಗ್ರಹಗಳು ಕಾಲಕಾಲಕ್ಕೆ ತಮ್ಮ ರಾಶಿಗಳನ್ನು ಬದಲಾಯಿಸುವಾಗ ಕೆಲವೊಂದು ಪರಿಣಾಮಗಳು, ಅಂದರೆ ಒಂದು ಶುಭ ಫಲಿತಾಂಶ ಇರಬಹುದು, ಪರಿಣಾಮ ಇರಬಹುದು, ಅಶುಭ ಪರಿಣಾಮ ಇರಬಹುದು, ಯೋಗಗಳಿರಬಹುದು ಅಥವಾ ಮಿಶ್ರ ಫಲಿತಾಂಶಗಳು ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ನೋಡಿ, ಇಂತಹ ಯೋಗಗಳ ಪರಿಣಾಮ ಅನ್ನುವಂಥದ್ದು ಮೇಷದಿಂದ ಮೀನದವರೆಗೆ ಎಲ್ಲ 12 ರಾಶಿಗಳಲ್ಲೂ ಕೂಡ ಕಂಡುಬರೋದು ಸಹಜನೇ. ಯಾವುದೇ ಒಂದು ರಾಶಿ ಬದಲಾವಣೆ, ಗ್ರಹದ ಬದಲಾವಣೆ ಆದರೂ ಕೂಡ. ಅದೇ ರೀತಿ ಅಕ್ಟೋಬರ್ 18ನೇ ತಾರೀಕು ಸಮಾಸಪ್ತಮ ಯೋಗ ರೂಪುಗೊಳ್ತಾ ಇದೆ. ಶನಿ ಮತ್ತು ಶುಕ್ರ ಗ್ರಹಗಳು ಒಬ್ಬರಿಗೊಬ್ಬರು ನೇರವಾಗಿ ಪ್ರಯಾಣಿಸ್ತವೆ. ಜೊತೆಗೆ ಗುರು ಮತ್ತು ರಾಹು ಗ್ರಹವೂ ಕೂಡ ಪರಸ್ಪರ ನೇರವಾಗಿ ಪ್ರಯಾಣವನ್ನು ಮಾಡ್ತವೆ, ಅಂದರೆ ಚಲಿಸ್ತವೆ. ಈ ಗ್ರಹಗಳು ಸಮಾಸಪ್ತಮ ಯೋಗವನ್ನು ರೂಪಿಸ್ತವೆ. ಶನಿ ಮತ್ತು ಶುಕ್ರ ಒಂದು ಕಡೆ ನೇರವಾಗಿ ಪ್ರಯಾಣ ಚಲಿಸಿದ್ರೆ, ಇನ್ನೊಂದು ಕಡೆಗೆ ರಾಹು ಮತ್ತು ಗುರು ಇಬ್ಬರು ಕೂಡ ನೇರವಾಗಿ ಚಲಿಸ್ತಾರೆ. ಇದು ಸಮಸಪ್ತಮ ಯೋಗವನ್ನು ರೂಪ ಮಾಡುತ್ತೆ. ಈ ಯೋಗ 94 ವರ್ಷಗಳ ನಂತರ ಸಂಭವಿಸ್ತಾ ಇದೆ. ಇದೀಗ ಇಲ್ಲಿವರೆಗೂ ಕೂಡ ಇಂತಹ ಯೋಗ ಬಂದಿರಲಿಲ್ಲ. ನೋಡಿ, ಈ ಯೋಗದ ಪ್ರಭಾವ ಅನ್ನುವಂಥದ್ದು ಎಲ್ಲ ರಾಶಿಯವರಲ್ಲೂ ಕೂಡ ಕಂಡುಬಂದರು. ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಒಳ್ಳೆ ಅದೃಷ್ಟವನ್ನು ತಂದುಕೊಡುತ್ತೆ, ದಿಢೀರ್ ಹಣದ ಹರಿವನ್ನು ಮತ್ತು ಅದೃಷ್ಟವನ್ನು ತಂದುಕೊಡುತ್ತೆ. ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವೃಷಭ ರಾಶಿಯವರಿಗೆ ಈ ದ್ವಿಗುಣ ಸಮಾಸಪ್ತಮ ಯೋಗ, ಅಂದರೆ ಎರಡು ಕಡೆ ಕೂಡ ಸಮಸಪ್ತಮ ಯೋಗ ಇದೆ, ಹಾಗಾಗಿ ದ್ವಿಗುಣ ಸಮಾಸಪ್ತಮ ಯೋಗ ಅಂತ ಹೇಳ್ತೀವಿ. ಈ ಯೋಗದ ಹಠಾತ್ ಧನ ಲಾಭ ದೊರೆಯುತ್ತೆ. ಇದರ ಪರಿಣಾಮ ಸಡನ್ನಾಗಿ ನಿಮಗೆ ಎಲ್ಲಿಂದ ದುಡ್ಡು ಬಂದುಬಿಡುತ್ತೆ. ಈ ಯೋಗದಿಂದ ಕೆಲಸ ಮಾಡುವಂಥವ್ರು, ವೃತ್ತಿಪರರು ಅಂತ ಏನು ಹೇಳ್ತೀವಿ ಅವರು, ಅಥವಾ ವ್ಯಾಪಾರ ಮಾಡ್ತಾ ಇರುವಂಥವರು ಕೂಡ ಉತ್ತಮ ಪ್ರಗತಿ ಮತ್ತು ಲಾಭವನ್ನು ಪಡೆದುಕೊಳ್ತಾರೆ. ಬಹಳ ದಿನಗಳಿಂದ ಅಂಟಿಕೊಂಡಿರುವಂತಹ ಹಣವು ಈ ಯೋಗದ ಅವಧಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ನೋಡಿ, ನಿಮ್ಮ ಕೌಟುಂಬಿಕ ಜೀವನ ಏನಿದೆ, ಕುಟುಂಬ ಜೀವನ ಬಹಳ ಚೆನ್ನಾಗಿರುತ್ತೆ, ಸಂತೋಷವಾಗಿರುತ್ತೆ, ಸುಖಮಯವಾಗಿರುತ್ತೆ. ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಪ್ರಶಂಸಿಸಲಾಗುತ್ತೆ, ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನು ತುಲಾರಾಶಿಯವರಿಗೆ ಈ ಡಬಲ್ ಸಮಾಸಪ್ತಮ ಯೋಗ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತೆ. ನೀವು ಮುಖ್ಯವಾಗಿ ವಿದೇಶದಿಂದ ಹಣವನ್ನು ಪಡೀತೀರಿ. ತುಲಾರಾಶಿಯವರು ಬುದ್ಧಿವಂತಿಕೆಯಿಂದ ನೀವು ಸಾಕಷ್ಟು ಹಣವನ್ನು ಗಳಿಸ್ತೀರಿ. ನಿಮ್ಮ ಜ್ಞಾನದಿಂದಾಗಿ, ಬುದ್ಧಿಯಿಂದಾಗಿ, ಬುದ್ಧಿವಂತಿಕೆಯಿಂದಾಗಿ ಬಹಳ ಸಮಯದಿಂದ ಯಾವುದೇ ಫಲಿತಾಂಶವನ್ನು ಪಡೆಯದೆ ವಿದೇಶಕ್ಕೆ ಹೋಗೋದಕ್ಕೆ ಪ್ರಯತ್ನಿಸ್ತಾ ಇದ್ದರೆ ಈ ಸಮಯ ಬಹಳ ಮಂಗಳಕರವಾಗಿರುತ್ತೆ. ಈ ತುಲಾರಾಶಿಯರ ಮೊದಲ ಮನೆಯಲ್ಲಿ ತ್ರಿಗ್ರಹ ಯೋಗ ಕೂಡ ರೂಪುಗೊಳ್ಳೋದರಿಂದ ಜೊತೆಗೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ನೀವೇನಾದರೂ ಗಾಡಿ ಓಡಿಸುವಾಗ, ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ತುಲಾರಾಶಿಯವರು. ಮತ್ತು ಬೇರೆ ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ ಈ ಸಮಸಪ್ತಕ ಯೋಗ ಏನಿದೆಯಲ್ಲ, ಇದು ಬಹಳ ಚೆನ್ನಾಗಿ ನಿಮಗೆ ಆಗಿ ಬರ್ತಾ ಇದೆ. ಆದರೆ ಇಲ್ಲಿ ತ್ರಿಗ್ರಹ ಯೋಗ ರೂಪುಗೊಳ್ತಾ ಇರೋದ್ರಿಂದ ತುಲಾರಾಶಿಯಲ್ಲಿ ಇದು ಸ್ವಲ್ಪ ನಿಮಗೆ ಅಪಘಾತ ಅಥವಾ ನೋವಾಗುವಂಥದ್ದು ಇಂತ ಸ್ವಲ್ಪ ನಿಮಗೆ ತೋರ್ಪಡಿಸ್ತಾ ಇದೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇದ್ರೆ ಆಯಿತು. ಇನ್ನು ಧನುರಾಶಿಯವರಿಗೆ ಡಬಲ್ ಸಮಾಸಪ್ತಕ ಯೋಗ ಅನುಕೂಲಕರ ಫಲಿತಾಂಶವನ್ನು ನೀಡುತ್ತೆ. ಮುಖ್ಯವಾಗಿ ಈ ಧನುರಾಶಿಯವರಿಗೆ ಧೈರ್ಯ ಹೆಚ್ಚು ಮಾಡುತ್ತೆ ಇದು, ಈ ಡಬಲ್ ಸಮಾಸಪ್ತಕ ಯೋಗ ಅನ್ನುವಂಥದ್ದು. ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಸುಧಾರಣೆ ಕಂಡು ಬರುತ್ತೆ, ಹಾಗೆ ನಿಮಗೆ ಅಧಿಕ ಲಾಭವನ್ನು ಕೂಡ ತಂದುಕೊಡುತ್ತೆ. ಈ ಸಮಯದಲ್ಲಿ ನೀವು ಶತ್ರುಗಳ ಮೇಲೆ ಜಯ ಸಾಧಿಸ್ತೀರಿ. ಅಂದರೆ ಶತ್ರು ಅಂತ ಅಂದರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ಇರಬಹುದು, ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಇರುವಂಥ ಪ್ರತಿಸ್ಪರ್ಧಿ ಇರಬಹುದು, ನಿಮ್ಮ ಎದುರಾಳಿ ಇರಬಹುದು, ಅವರ ಮುಂದೆ ನೀವು ಜಯವನ್ನು ಸಾಧಿಸ್ತೀರಿ. ನಿಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನೆರವೇರುತ್ತೆ. ಮತ್ತು ಯಾರೇ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಏನಾದರೂ ಏನು ತಂತ್ರಗಾರಿಕೆಯನ್ನು ಹೂಡಿದ್ರೂ ಕೂಡ ಅದು ಫಲ ಕೊಡೋದಿಲ್ಲ ಅವರಿಗೆ, ನೀವು ಅದರಲ್ಲಿ ಜಯವನ್ನು ಸಾಧಿಸ್ತೀರಿ. ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತಹ ಪ್ರವಾಸಗಳನ್ನು ನೀವು ಕೈಗೊಳ್ಳಬೇಕಾಗತ್ತೆ ಧನುರಾಶಿಯವರು. ಎಲ್ಲಾದರೂ ಪ್ರವಾಸ ಹೋಗಬೇಕಾಗತ್ತೆ ಅಫಿಷಿಯಲ್ ಅಫಿಷಿಯಲ್ ಉದ್ದೇಶಕ್ಕೋಸ್ಕರ. ನೋಡಿ, ವಿಶೇಷವಾಗಿ ಈ ಪ್ರಯಾಣ ನಿಮಗೆ ಉತ್ತಮ ಹಣದ ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಸಂಸಪ್ತಕ ಯೋಗ, ಅದರಲ್ಲೂ ಕೂಡ ಡಬಲ್ ಸಂಸಪ್ತಕ ಯೋಗ, ಇದು ಈ ಮೂರು ರಾಶಿಯವರಿಗೂ, ವೃಷಭ ರಾಶಿ, ತುಲಾರಾಶಿ, ಧನುರಾಶಿ, ಮೂರು ರಾಶಿಯವರಿಗೂ ಕೂಡ ಹಣದ
ಹರಿವನ್ನ ಹೆಚ್ಚು ಮಾಡುತ್ತೆ, ಆರ್ಥಿಕ ಲಾಭವನ್ನ ತಂದು ಕೊಡುತ್ತೆ, ಜೊತೆಗೆ ನಿಮಗೆ ಎಲ್ಲಾ ಕೆಲಸಗಳು ವೃತ್ತಿಯಲ್ಲೂ ಕೂಡ ಅಧಿಕ ಅಂದ್ರೆ ಒಂದು ಅಭಿವೃದ್ಧಿಯನ್ನ ಏಳಿಗೆಯನ್ನ ತಂದು ಕೊಡುವಂತ ಸಮಯ ಆಗಿದೆ। ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ। ಥ್ಯಾಂಕ್ ಯು।